ಪಕ್ಷದ ಸಂಕಲ್ಪ ಭ್ರಷ್ಟಾಚಾರ ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಾರ್ಟಿ ಅಂತ ಕರಿಬೇಕಾಗ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದಂತ ಸರ್ಕಾರ ಯಾವಾಗಲೂ ಕೂಡ ಬಂದಿರಲಿಲ್ಲ. ನಾನು 83ರಿಂದ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸಕನಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಭ್ರಷ್ಟ ಬಂಡ ಸುಳ್ಳೇಳ್ತಕ್ಕಂಥ ಸರ್ಕಾರವನ್ನು ನೋಡೇ ಇರಲಿಲ್ಲ. ನಾನು ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳೇಳ್ತಾರೆ. ಬಿಜೆಪಿ ಅಂತಂದ್ರೆ ಸುಳ್ಳಿನ ಫ್ಯಾಕ್ಟರಿ ಇದು. ಎಲ್ಲ ಸುಳ್ಳೇಳಗಳಲ್ಲಿ ಸುಳ್ಳಿನ ಹೇಳದಲ್ಲಿ ಕರಗತ ಮಾಡ್ಕೊಂಡಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಸುಳ್ಳು ಹೇಳ್ತಾರೆ, ಒಬ್ರು ಒಬ್ಬರಿಗಿಂತ ಜಾಸ್ತಿ ಸುಳ್ಳು ಹೇಳ್ತಾರೆ. ಮೋದಿ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಸುಳ್ಳು ಹೇಳ್ತಾರೆ, ನಡ್ಡಾ ಸುಳ್ಳು ಹೇಳ್ತಾರೆ, ನಳಿನ್ ಕುಮಾರ್ ಕಟೀಲ್ ಸುಳ್ಳು ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಅವರೆಲ್ಲರೂ ರೀತಿಯಲ್ಲಿ ಸುಳ್ಳು ಹೇಳ್ತಾರೆ. ನಾವು ಅನೇಕ ಸಾರಿ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ದೇವೆ. ವಿಧಾನಸೌಧದ ಒಳಗಡೆ ಮಾಡಿದ್ದೀವಿ, ಹೊರಗಡೆ ಮಾಡಿದ್ದೀವಿ. ನಾವು ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು ದಾಖಲಾತಿ ಕೊಡಿ ಅಂತ ಒಂದು ಡಿಫೆನ್ಸ್ ತಗೊಳ್ಳೋದು, ದಾಖಲಾತಿ ಕೊಡಿ. ಎರಡನೇ ಡಿಫೆನ್ಸ್ ಏನಪ್ಪ ಅಂತಂದ್ರೆ, ಹಿಂದಿನ ಸರ್ಕಾರದಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿತ್ತು, ಹಿಂದಿನ ಸರ್ಕಾರ ಬಹಳ ಭ್ರಷ್ಟ ಸರ್ಕಾರ ಅಂತೇಳಿ ಎರಡನೇ ಡಿಫೆನ್ಸ್ ಅನ್ನ ತಗೊಳ್ಳೋದು. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.